ಅಮೆರಿಕಾ ದೇಶದಿಂದ ಮೊದಲ ಬಾರಿಗೆ ಭಾರತ ಸರ್ಕಾರ ಖರೀದಿ ಮಾಡಿರುವಂತ ಏರ್ ಕ್ರಾಫ್ಟ್ ಯಾವ ತರ ಇದೆ ಅಂತ ಹೇಳಿ ಇವತ್ತಿನ ಏರ್ ಶೋದಲ್ಲಿ ನಾವು ತಿಳ್ಕೊಳ್ಳೋಣ ಸೋ ನನ್ನ ಹಿಂದೆ ಇರುವಂತ ಈ ಏರ್ ಕ್ರಾಫ್ಟ್ ಯುಎಸ್ ಇಂದ ಭಾರತ ಸರ್ಕಾರ ಖರೀದಿ ಮಾಡಿರುವಂತ ಏರ್ ಕ್ರಾಫ್ಟ್ ಭಾರತದ ವಾಯುಸೇನೆಯಲ್ಲಿ ಲಾಸ್ಟ್ 18 ವರ್ಷಗಳಿಂದ ಕೂಡ ಇದು ಇದೆ ಸೋ ಈ ಒಂದು ಏರ್ ಕ್ರಾಫ್ಟ್ ಇದಾಗಿರುವಂತ ಏರ್ ಕ್ರಾಫ್ಟ್ ಸಮ್ ಟೈಮ್ಸ್ ಅನ್ಸುತ್ತೆ ಇದೇನಿದು ವಾರ್ ಫೈಟ್ ಗೆ ಬಳಸುವಂತ ಏರ್ ಕ್ರಾಫ್ಟ್ ಅಂತ ಹೇಳಿ ಸೋ ಇದನ್ನ ವಾರಿಗೆ ಬಳಸೋದಿಲ್ಲ ಆದ್ರೆ ವಾರ್ ನಡೆಯುವಂತ ಟೈಮ್ ನಲ್ಲಿ ಏನಾದರೂ ಸಾಮಗ್ರಿಗಳನ್ನ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಕಳಿಸಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತಾರೆ ಜೊತೆಗೆ ಸೈನಿಕರನ್ನ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ಲ್ಯಾಂಡ್ ಮಾಡೋದಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತಾರೆ ಸೋ ಇದರು ಸಾಕಷ್ಟು ಅಡ್ವಾಂಟೇಜಸ್ ಇದೆ ಸೋ ಹೀಗಾಗಿ ಇದನ್ನ ಖರೀದಿ ಮಾಡಿದೆ ಸರ್ಕಾರ ಯಾಕೆ ಅಂತಂದ್ರೆ ಇದು ಶಾರ್ಟ್ ಲ್ಯಾಂಡಿಂಗ್ ಆಪ್ಷನ್ ಇದೆ ಶಾರ್ಟ್ ಟೇಕ್ ಆಫ್ ಆಗುವಂತ ಆಪ್ಷನ್ ಇದೆ ಜೊತೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈ ಒಂದು ಕಂಪ್ಲೀಟ್ ಈ ದೊಡ್ಡದಾಗಿರುವಂತ ಏರ್ ಕ್ರಾಫ್ಟ್ ಅಲ್ಲಿ ಸುಮಾರು 118 ಸೈನಿಕರನ್ನ ಹೊತ್ತು ಹೋಗುವಂತಹ ಆಪ್ಷನ್ ಇದೆ ಒಳಗಡೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಫೋಲ್ಡಿಂಗ್ ಮೆಥಡ್ ಅಲ್ಲಿ ಇರುತ್ತೆ ಸೊ ಅದನ್ನ ಬೇಕಾದ್ರೆ ಮಾಡಿಫೈ ಮಾಡಿಕೊಳ್ಳುವಂತಹ ಆಪ್ಷನ್ ಕೂಡ ಇದೆ ಜೊತೆಗೆ ಎನ್ ವಿ ಜಿ ಫ್ಲೈಯಿಂಗ್ ಆಪ್ಷನ್ಸ್ ಇದೆ ಅಂದ್ರೆ ನೈಟ್ ಟೈಮ್ಸ್ ಅಲ್ಲಿ ಯಾವುದೇ ಲೈಟಿಂಗ್ ಇಲ್ಲ ಅಂತಂದ್ರೂ ಕೂಡ ಇದನ್ನ ಡ್ರೈವ್ ಮಾಡುವಂತಹ ಆಪ್ಷನ್ ಇದೆ ಅದು ಯಾವ ತರ ಅಂತಂದ್ರೆ ಸೊ ಇಲ್ಲಿ ಮುಂದೆಗಡೆ ಒಂಥರ CCTV ತರ ಯಾವುದು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ಸೊ ಅದರಲ್ಲಿ ಎನ್ ವಿ ಜಿ ಲೈಟಿಂಗ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಆಪ್ಷನ್ ಇದೆ ಆ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ನೈಟ್ ಟೈಮು ಒಂದು ವೇಳೆ ಲೈಟಿಂಗ್ ಇಲ್ಲ ಅಂತಂದ್ರೂ ಕೂಡ ಸೊ ಸೈನಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡ್ರಾಪ್ ಮಾಡಬಹುದು ಯುದ್ಧದ ಟೈಮ್ನಲ್ಲಿ ಸೈನಿಕರಿಗೆ ಏನಾದರೂ ತುಂಬಾ ಏಟ್ ಆದ್ರೆ ಅವರನ್ನ ರೆಸ್ಕ್ಯೂ ಮಾಡಬಹುದು ಈ ಫ್ಲೈಟ್ಗಳಲ್ಲಿ ಹತ್ತಿಸ್ಕೊಂಡ್ಬಂದು ಬೇರೆ ಕಡೆ ಡ್ರಾಪ್ ಮಾಡುವಂತ ಆಪ್ಷನ್ಸ್ ಕೂಡ ಈ ಒಂದು ಏರ್ ಕ್ರಾಫ್ಟ್ ಗೆ ಇದೆ ಮತ್ತೆ ಈ ಏರ್ ಕ್ರಾಫ್ಟ್ ಅನ್ನ ಕಂಪ್ಲೀಟ್ ಆಗಿ ನಾವು ನೋಡಿದಾಗ ಫ್ಲೂಯಲ್ ಟ್ಯಾಂಕ್ ಒಂದು 2 ಇದೆ ಅಂತ ನಮಗೆ ಫೀಲ್ ಆಗುತ್ತೆ ಸೊ ಆದ್ರೆ ನಮಗೆ ಕಾಣಿಸ್ತಾ ಇರೋದು ಸದ್ಯ ಫ್ಲೈಟ್ ನ ಎಡಭಾಗದಲ್ಲಿ ಒಂದು ಫ್ಯೂಯಲ್ ಟ್ಯಾಂಕ್ ಕಾಣಿಸ್ತಾ ಇದೆ ಆದ್ರೆ ಅದರ ರೆಕ್ಕೆ ಏನಿದೆ ಆ ರೆಕ್ಕೆಯಲ್ಲೂ ಕೂಡ ಫ್ಯೂಯಲ್ ಟ್ಯಾಂಕ್ ಇರುತ್ತೆ ಹಿಂದೆ ರೆಕ್ಕೆ ಭಾಗದಲ್ಲೂ ಕೂಡ ಫ್ಯೂಯಲ್ ಟ್ಯಾಂಕ್ ಇದೆ ಟೋಟಲ್ 8 ಫ್ಯೂಯಲ್ ಟ್ಯಾಂಕ್ ಆಪ್ಷನ್ಸ್ ಕೂಡ ಇದೆ ಜೊತೆಗೆ ಈ ಏರ್ ಕ್ರಾಫ್ಟ್ ನ ಒಂದು ಟೈರ್ಗಳನ್ನ ಗಮನಿಸಿದ್ರೆ ಆ ಟೈರ್ಗಳು ಕಂಪ್ಲೀಟ್ ಒಂದು ಲಾರಿ ಟೈರ್ಗಳು ಯಾವ ಥರ ಅಥವಾ ಬಸ್ ಟೈರ್ಗಳು ಯಾವ ಥರ ಇದೆ ಆ ಥರ ಇದೆ ಸೊ ಈ ಒಂದು ಏರ್ ಕ್ರಾಫ್ಟನ್ನು ಭಾರತದ ವಾಯುಸೇನೆಯಲ್ಲಿ ಕಳೆದ 18 ವರ್ಷದಿಂದ ಬಳಸ್ತಾ ಇದ್ದಾರೆ ಸೊ ಇಡೀ ಈ ಏರ್ ಕ್ರಾಫ್ಟಲ್ಲಿ 118 ಜನರನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಸಾಗಿಸ್ಬೋದು ರೆಸ್ಕ್ಯೂವನ್ನು ಮಾಡ್ಬೋದು ಏನಾದರೂ ಆಪರೇಷನ್ಸ್ ಇದ್ದಂತಹ ಟೈಮ್ನಲ್ಲಿ ಇದರಲ್ಲಿ ಪ್ಯಾರಾಫ್ಲೈಯಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ ಸೊ ಸೈನಿಕರು ಎಲ್ಲಿಗಾದರೂ ಡ್ರಾಪ್ ಮಾಡಬೇಕು ಬೇಕಾದ್ರೆ ಪ್ಯಾರಾಫ್ಲೈಯಿಂಗ್ ಆಪ್ಷನ್ ಏನಾದರೂ ಇದ್ರೆ ಮೇಲಿಂದ ಜಿಗಿಯುವಂತಹ ಆಪ್ಷನ್ ಕೂಡ ಈ ಒಂದು ಏರ್ ಕ್ರಾಫ್ಟ್ ನಲ್ಲಿದೆ ಸೊ ಮೊದಲ ಬಾರಿಗೆ ಯುಎಸ್ ದೇಶದಿಂದ ಭಾರತ ಸರ್ಕಾರ ಖರೀದಿ ಮಾಡಿರುವಂತಹ ಏರ್ ಕ್ರಾಫ್ಟ್ ಇದಾಗಿದೆ ತದನಂತರ ಸಾಕಷ್ಟು ಏರ್ ಕ್ರಾಫ್ಟ್ ಗಳನ್ನ ಅಮೆರಿಕದಿಂದ ಭಾರತ ಸರ್ಕಾರ ಖರೀದಿ ಮಾಡಿತು ಸೊ ಇಂತಹ ಅದೆಷ್ಟೋ ಏರ್ ಕ್ರಾಫ್ಟ್ ಗಳು ಈ ಏರೋ ಇಂಡಿಯಾ 2023 ಇದರ ಇನ್ಫಾರ್ಮೇಶನ್ ಅನ್ನ ಬಂದಿರುವಂತಹ ಜನ ಕೂಡ ಪಡೀತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಂದ ರಕ್ಷಣಾ ಇಲಾಖೆಯ ಒಂದಷ್ಟು ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಇದರ ಇನ್ಫಾರ್ಮೇಶನ್ ಅನ್ನ ಪಡಿತಾ ಇದ್ದಾರೆ ಸೊ ಭಾರತದ ವಾಯುಸೇನೆಯಲ್ಲಿ ಯಾವ್ಯಾವ ತರ ವಿಮಾನಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನುವಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೂಡ ನಾವು ಏರ್ ಶೋದಲ್ಲಿ ಪಡಿಬಹುದಾಗಿದೆ ಸೊ ಇವತ್ತು 2ನೇ ದಿನ ಆಗಿರೋದ್ರಿಂದ ಮತ್ತಷ್ಟು ಉತ್ಸಾಹ ಇದೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಕಾತುರದಲ್ಲಿ ಜನ ಕೂಡ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ